नमस्कार फ्रेंड्स, वेलकम टू भाग्यस फैशन्स। इवत्तु नावु ई वीडियो नल्लि अळते प्यांट इल्लदे याव रीति नार्मल प्यांट गे मेजरमेंट तगोबेकु अन्नोदन्न नोडोण। निमगे नार्मल प्यांट याव रीति कट माडि स्टिच माडबेकु अन्नोदक्के एनादरू डौट इद्रे अदक्के नानु सेपरेट वीडियो हाकिदिनि, अदर लिंक न नानु डिस्क्रिप्शन अल्लि कोड्तीनि, अदन्न नीवु चेक माडि नोडिकोळ्ळि। ईग ई वीडियो होगोण। नार्मल प्यांट गे नमगे बेकागिरोदु मूरे मूर अळते, ओंदु हाइट मत्ते सोंटद सुत्तळते, नेक्स्ट कालिन सुत्तळते अंद्रे लेग सर्कम, इवु मूरे नमगे बेकागिरो अळतेगळु। ओके, फस्ट ईग नावु हाइट न तगोणण। हाइट ननगे इल्लि बंद्बिट्टु 36 इदे, निमगे एष्टु हाइट बरुत्तो अदन्न इल्लि बर्कोळ्ळि। 36 प्लस 4 4 अन्नोदु नमगे सीम अलयन्स्, नावु ओलिगेगे बिडो मेजरमेंट। ओके, अदन्न नावु आड माडि बर्कोबेकु। मत्ते सोंटद सुत्तळते, सोंटद सुत्तळतेन नीवु एष्टु बरुत्ते अंत नोडिकोंडु अदन्न इल्लि बर्कोळ्ळि। ननगे इल्लि 38 इदे, सोंटद सुत्तळते 38 इदे, प्लस 12 अंद्रे ई 38 इदे नोडि, इदन्न मात्र नीवु चेंज माड्कोळ्ळि। ई 12 प्लस माडिदिनल्ल अदन्न हागे बर्कोळ्ळि। नावु आड माडिदाग नमगे इल्लि एष्टु सिक्किदे, 50 सिक्किदे। आ 50 ना नावीग 4 इंद डिवाइड माडबेकु। 4 इंद डिवाइड माडिदाग नमगे 12.5 सिगुत्ते, अदु नमगे सोंटद सुत्तळते। इवाग फाइनल आगि नावु तगोबेकु 12.5 अथवा 13 कूड तगोबहुदु। नेक्स्ट नावु लेग सर्कम न ಬರ್ಕೊಳ್ಳೋಣ। ಅಂದ್ರೆ ನಾವು ಇವಾಗ ಕಾಲಿನ ಸುತ್ತಳತೆ ತಗೋಬೇಕು। ನನಗೆ ಇಲ್ಲಿ 13 ಬೇಕಾಗಿದೆ, ಅಂದ್ರೆ ನಿಮಗೆ ಎಷ್ಟು ಕರೆಕ್ಟ್ ಆಗಿ ಲೂಸ್ ಬೇಕೋ ಅಷ್ಟು ನೋಡ್ಕೊಂಡು ನೀವು ತಗೊಳ್ಳಿ। ಪ್ಲಸ್ 1 ಅಂದ್ರೆ 13 ಗೆ 1 ನ ಆಡ್ ಮಾಡಿಬಿಟ್ಟು ನಾವು ಬರೋ ಮೆಜರ್ಮೆಂಟ್ ನ ಬರ್ಕೊಳ್ಳೋಣ। ಇವಾಗ ನನಗೆ ಇಲ್ಲಿ 14 ಸಿಕ್ಕಿದೆ। ಇವಾಗ ನೋಡಿ ನಿಮಗೆ ಸ್ಕೆಚ್ ಹಾಕಿ ತೋರಿಸ್ತೀನಿ ಯಾವ ರೀತಿ ನಾವು ಪೇಪರ್ ಕಟ್ ಮಾಡಬೇಕು ಅನ್ನೋದನ್ನ। ಇವಾಗ ಫಾರ್ ಎಕ್ಸಾಂಪಲ್ ಒಂದು 4 ಫೋಲ್ಡಿಂಗ್ ಬಟ್ಟೆ ಇದೆ ಅನ್ಕೊಳ್ಳಿ। ಈ ರೀತಿ ಇದರಲ್ಲಿ ನಾವು ಒಂದು ಸೈಡ್ ಈ ಸೈಡ್ ಕ್ಲೋಸಿಂಗ್ ಎಡ್ಜ್ ಬರುತ್ತೆ, ಅಂದ್ರೆ ಈ ಒಂದು ಸೈಡ್ ಕ್ಲೋಸಿಂಗ್ ಎಡ್ಜ್, ಅದು ಆಪೋಸಿಟ್ ಸೈಡ್ ಬಂದ್ಬಿಟ್ಟು ಓಪನಿಂಗ್ ಎಡ್ಜ್ ಇರುತ್ತೆ। ನಾನು ಈ ಸೈಡ್ ನಿಮಗೆ ಕ್ಲೋಸಿಂಗ್ ಎಡ್ಜ್ ಮಾರ್ಕ್ ಮಾಡ್ತೀನಿ। ಇಲ್ಲಿ 4 ಫೋಲ್ಡಿಂಗ್ ಬರುತ್ತೆ, 4 ಫೋಲ್ಡಿಂಗ್। ಇದುವಾಗ ನಾವು ಇಲ್ಲಿ ಹೈಟ್ ಮಾರ್ಕ್ ಮಾಡಬೇಕು। ನಮಗೆ ಇಲ್ಲಿ ಹೈಟ್ ಎಷ್ಟು ಬಂದಿದೆ, ಟೋಟಲ್ ಹೈಟ್ ಬಂದ್ಬಿಟ್ಟು ನಮಗೆ 40 ಸಿಕ್ಕಿದೆ ಅಲ್ವಾ। ಈ 40 ನಲ್ಲಿ ನಾವೀಗ ಟೋಟಲ್ ಹೈಟ್ ನಿಂದ 10 ಅಂದ್ರೆ 10 ಅನ್ನೋದು ಪಟ್ಟಿಗೆ ನಾನು ತಗೊಳ್ಳಿರೋ ಅಳತೆ, ಪಟ್ಟಿ ಅಥವಾ ಬೆಲ್ಟ್ ಅಂತ ಹೇಳ್ತಾರೆ, ಅದಕ್ಕೆ ಬಂದ್ಬಿಟ್ಟು ನಾನು 10 ಇಂಚ್ ತಗೊಂತೀನಿ। ಅದನ್ನ ನಾನು ಇಲ್ಲಿ ಮೈನಸ್ ಮಾಡಬೇಕು। 40 ಇಂಚ್ ಗೆ 10 ಇಂಚ್ ಮೈನಸ್ ಮಾಡುವಾಗ ನಮಗೆ ಇಲ್ಲಿ 30 ಇಂಚ್ ಸಿಗುತ್ತೆ। ಇದನ್ನೇ ನಾವು ಯೋಗ ಇದರಲ್ಲಿ ಪ್ಯಾಂಟ್ ಗೆ ಹೈಟ್ ಅಲ್ಲಿ ಮಾರ್ಕ್ ಮಾಡಬೇಕಾಗಿರೋದು। ಈ 10 ಇಂಚ್ ಪಟ್ಟಿ ಅಥವಾ ಬೆಲ್ಟ್ ಅಂತ ನಾನು ಇಲ್ಲಿ ಬರೀತೀನಿ। ನೆಕ್ಸ್ಟ್ ಈ 30 ಇಂಚ್ ನ ನಾವೀಗ ಈ ಚಾರ್ಟ್ ಅಲ್ಲಿ ನಾವು ಮಾರ್ಕ್ ಮಾಡ್ಬಿಡೋಣ। ಈ 4 ಫೋಲ್ಡಿಂಗ್ ಇದೆ ನೋಡಿ, ಈ ಕ್ಲೋಸಿಂಗ್ ಎಡ್ಜ್ ಈ ಕಡೆ ನೀವು 30 ಇಂಚ್ ನ ಮಾರ್ಕ್ ಮಾಡಬೇಕು। ನಾನು ರಫ್ ಆಗಿ ಇಲ್ಲಿ ನಿಮಗೆ ಇದು ಫುಲ್ ಆಗಿ ನಾನು 30 ಇಂಚ್ ಅಂತ ಮಾರ್ಕ್ ಮಾಡ್ತೀನಿ, ನಿಮಗೆ ಅರ್ಥ ಆಗಬೇಕು ಅಂತ। ಈ 30 ಇಂಚ್ ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಹೈಟ್ ನ ನೆಕ್ಸ್ಟ್ ನಾವು ಸೊಂಟದ ಸುತ್ತಳತೆನ ನಾವು ಮಾರ್ಕ್ ಮಾಡಬೇಕಾಗುತ್ತೆ। ಸೊಂಟದ ಸುತ್ತಳತೆ ನಮಗೆ ಬಂದ್ಬಿಟ್ಟು 12.5 ಸಿಕ್ತಲ್ವಾ, ಆ 12.5 ನ ನಾನು ಇಲ್ಲಿ ರಫ್ ಆಗಿ ನಿಮಗೆ ಮಾರ್ಕ್ ಮಾಡ್ತೀನಿ। 12.5 ಮಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಅದಕ್ಕೆ ಎಕ್ಸ್ಟ್ರಾ ಲೂಸ್ ಗೋಸ್ಕರ 3 ಅಥವಾ 5 3 ರಿಂದ 5 ರ ಒಳಗಡೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಲೂಸ್ ಬಿಟ್ಕೋಬಹುದು। ಅದನ್ನ ನಾನು ನಿಮಗೆ ಇಲ್ಲಿ ರಫ್ ಆಗಿ ಮಾರ್ಕ್ ಮಾಡಿ ತೋರಿಸ್ತೀನಿ। ನೆಕ್ಸ್ಟ್ ಸೀಟ್ ಗೆ ನಾವು ಇಲ್ಲಿಂದ ಈ ಪಾಯಿಂಟ್ ರಿಂದ ಆ ಕೆಳಗಡೆ ಸೀಟ್ ಗೆ ನಾವು ನಿಮಗೆ ಮೆಷರ್ ಮಾಡಬೇಕಾಗುತ್ತೆ। ನಾನು ಇಲ್ಲಿ 8 ಇಂಚ್ ಕೊಡ್ತೀನಿ, ನಾರ್ಮಲ್ ಆಗಿ 8 ಇಂಚ್ ಸಾಕಾಗುತ್ತೆ, ಆದರೆ ಸ್ವಲ್ಪ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ। ತುಂಬ 8 ಇಂಚ್ ಟೈಟ್ ಆದರೆ ಖಂಡಿತವಾಗಿ ನೀವು 9 ಇಂಚ್ ಕೂಡ ಕೊಟ್ಕೋಬಹುದು। ಇಲ್ಲಿಂದ ನಾವು ಈ ಪಾಯಿಂಟ್ ಗೆ 8 ಇಂಚ್ ಮಾರ್ಕ್ ಮಾಡ್ಕೋಬೇಕು। ನಂತರ ಲೆಗ್ ಸರ್ಕಮ್ ಅಂದ್ರೆ ನೀವು ಇಲ್ಲಿ ಇದರ ಆಪೋಸಿಟ್ ಅಲ್ಲಿ ಸೊಂಟದ ಸುತ್ತಳತೆ ನಾವು ಇಲ್ಲಿ ಮಾರ್ಕ್ ಮಾಡಿದೀವಲ್ವಾ, ಅದರ ಆಪೋಸಿಟ್ ಸೈಡ್ ಅಲ್ಲಿ ನಾವು ಬಂದ್ಬಿಟ್ಟು ಲೆಗ್ ಸರ್ಕಮ್ ಗೆ ಮಾರ್ಕ್ ಮಾಡ್ಕೋಬೇಕು। ಆ ಲೆಗ್ ಸರ್ಕಮ್ ಬಂದ್ಬಿಟ್ಟು ನನಗೆ 14 ಸಿಕ್ಕಿದೆ ಅಲ್ವಾ, ಆ 14 ನ ನಾನು 2 ರಿಂದ ಡಿವೈಡ್ ಮಾಡಬೇಕು। 2 ರಿಂದ ಡಿವೈಡ್ ಮಾಡುವಾಗ ನನಗೆ 7 ಸಿಕ್ಕಿದೆ, ಆ 7 ನ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ। 7 ಮಾರ್ಕ್ ಮಾಡಿಬಿಟ್ಟು
ಇಲ್ಲಿಂದ ಈ ಸೀಟ್ ನಾವು ಇಲ್ಲಿ ಮೆಷರ್ ಮಾಡಿದೀವಲ್ವ ಮೆಷರ್ ಮಾಡಿ ಮಾರ್ಕ್ ಮಾಡಿದೀವಲ್ಲ ಅಲ್ಲಿ ತನಕ ನಾವು ಒಂದು ಪ್ಯಾಂಟ್ ಶೇಪ್ ಅಲ್ಲಿ ಬರುತ್ತೆ ನೋಡಿ ಅದ ರೀತಿ ಕರ್ವ್ ಆಗಿ ಒಂದು ಲೈನ್ ನ ಡ್ರಾ ಮಾಡ್ಕೋಬೇಕು ಮತ್ತೆ ಇಲ್ಲಿ ಮಿಕ್ಕಿರೋ ಬಟ್ಟೆಯಲ್ಲಿ ನಾವು ಬಂದ್ಬಿಟ್ಟು ಬೆಲ್ಟ್ ಗೆ ಕಟ್ ಮಾಡ್ಕೋಬೇಕು ಅಂದ್ರೆ ಬೆಲ್ಟ್ ಗೆ ಬಂದ್ಬಿಟ್ಟು ಸೊಂಟದ ಸುತ್ತ ಅಳತೆ ಬಂದ್ಬಿಟ್ಟು ನಮಗೆ ಇಲ್ಲಿ 12.5 ಸಿಕ್ಕಿದೆ ಅಲ್ವಾ ಮತ್ತೆ ಹೈಟ್ ಬಂದ್ಬಿಟ್ಟು ಇಲ್ಲಿ ನಾವು ಆಲ್ರೆಡಿ 10 ಮೈನಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಅದನ್ನ ನಾವು ಹೈಟ್ ಗೆ ತಗೋಬೇಕು ಅಂದ್ರೆ ಈ ರೀತಿ 4 ಫೋಲ್ಡಿಂಗ್ ಅಲ್ಲಿ ನಾವು ಫೋಲ್ಡ್ ಮಾಡಿ ಇಟ್ಬಿಟ್ಟು ಬಟ್ಟೆನ ಹೈಟ್ ಬಂದ್ಬಿಟ್ಟು 10 ಇಂಚ್ ಮಾರ್ಕ್ ಮಾಡ್ಕೋಬೇಕು ಮತ್ತೆ ವಿಡ್ತ್ 12.5 ಇಂಚ್ ಈ ರೀತಿ ಮಾರ್ಕ್ ಮಾಡ್ಬಿಟ್ಟು ಒಂದು ಸ್ಕ್ವೇರ್ ಟೈಪ್ ಅಲ್ಲಿ ಬರುತ್ತೆ ಅದನ್ನ ನಾವು ಕಟ್ ಮಾಡಿ ಇಟ್ಕೋಬೇಕು ಅದನ್ನ ನಿಮಗೆ ಸ್ಯಾಂಪಲ್ ಆಗಿ ನಾನು ಒಂದು ಚಿಕ್ಕ ಬಟ್ಟೆಯಲ್ಲಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ಇದು ನಾನು ತೋರಿಸ್ತೀನಿ ಬಿಗಿನರ್ಸ್ ಗೆ ಎಸ್ಪೆಷಲಿ ಬಿಗಿನರ್ಸ್ ಗೆ ಇದು ಅರ್ಥ ಆಗಬೇಕು ಅನ್ಬಿಟ್ಟು ನಾನು ಈ ರೀತಿ ಸಣ್ಣ ಬಟ್ಟೆಯಲ್ಲಿ ಕಟ್ ಮಾಡಿ ತೋರಿಸ್ತಾ ಇದೀನಿ ನಾನು ನಿಮಗೆ ಆ ಚಾರ್ಟ್ ಅಲ್ಲಿ ಯಾವ ರೀತಿ ತಿಳಿಸಿದ್ನೋ ಅದೇ ರೀತಿ ನಿಮಗೆ ಈ ಬಟ್ಟೆಯಲ್ಲಿ ನಾನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಇದು ಸ್ಯಾಂಪಲ್ ಗೆ ಈ ಬಟ್ಟೆನ 2 ಮೀಟರ್ ಬಟ್ಟೆ ಅನ್ಕೊಳ್ಳಿ ಈ ರೀತಿ 2 ಮೀಟರ್ ಬಟ್ಟೆ 2 ಮೀಟರ್ ಬಟ್ಟೆ ಸಾಕಾಗುತ್ತೆ ನಾರ್ಮಲ್ ಪ್ಯಾಂಟ್ ಗೆ ಅಂದ್ರೆ ನಾನು ಕೊಟ್ಟಿರೋ ಈ ಸೈಜ್ ಗೆ ನಾರ್ಮಲ್ ಪ್ಯಾಂಟ್ ಗೆ ಸಾಕಾಗುತ್ತೆ ಈ ರೀತಿ ಇರೋ ಬಟ್ಟೆನ ಇಲ್ಲಿ ನೋಡಿ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು ಈ ರೀತಿ 4 ಫೋಲ್ಡಿಂಗ್ ಮಾಡಿಬಿಟ್ಟು ಕ್ಲೋಸಿಂಗ್ ಎಡ್ಜ್ ಇದೆ ನೋಡಿ ಆ ಕ್ಲೋಸಿಂಗ್ ಎಡ್ಜ್ ಇರೋ ಸೈಡ್ ಅಲ್ಲಿ ನಾವು ಹೈಟ್ ನ ಮಾರ್ಕ್ ಮಾಡಬೇಕು ಅಂದ್ರೆ ನಾನು ನಿಮಗೆ ಆ ಚಾರ್ಟ್ ಅಲ್ಲಿ ಯಾವ ರೀತಿ ತೋರಿಸ್ತೆ ಆ ಸ್ಕೆಚ್ ಅಲ್ಲಿ ಅದೇ ರೀತಿನೇ ಇಲ್ಲಿ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕು ನೋಡಿ ಓಪನಿಂಗ್ ಎಡ್ಜ್ ಇದೆಲ್ಲ ಆ ಸೈಡ್ ಅಲ್ಲ ಈ ರೀತಿ ಈ ಕಡೆ ಕ್ಲೋಸಿಂಗ್ ಎಡ್ಜ್ ಇರೋ ಕಡೆ ನಾವು ಹೈಟ್ ನ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 12.5 ಸಿಕ್ತು ನಮಗೆ 12.5 ಪ್ಲಸ್ ನಾನು ಎಕ್ಸ್ಟ್ರಾ ತಗೋಬೇಕು ಅಂತ ಹೇಳಿದ್ನಲ್ಲ ಅದೇ ರೀತಿ 3 ರಿಂದ 5 ತನಕ ನೀವು 3 ಅಥವಾ 5 ಅಥವಾ 4 ಕೂಡ ಎಷ್ಟು ಬೇಕೋ ಅಷ್ಟು ನಿಮಗೆ ಎಷ್ಟು ಲೂಸ್ ಬೇಕಾಗುತ್ತೋ ಅಷ್ಟು ನೀವು ತಗೋಬಹುದು ನೆಕ್ಸ್ಟ್ ಅಲ್ಲಿಂದ ಸೀಟ್ ಗೆ ನಾನು ಇಲ್ಲಿ 8 ಇಂಚ್ ಮಾರ್ಕ್ ಮಾಡ್ತೀನಿ ನೀವು ದೊಡ್ಡ ಬಟ್ಟೆಯಲ್ಲಿ ಯಾವ ರೀತಿ ಮಾರ್ಕ್ ಮಾಡಬೇಕು ಅನ್ನೋದಕ್ಕೆ ಐಡಿಯಾಗೋಸ್ಕರನೇ ನಾನು ಈಗ ಈ ಚಿಕ್ಕ ಬಟ್ಟೆಯಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೆಕ್ಸ್ಟ್ ಲೆಗ್ ಸರ್ಕಮು 7 ಇಂಚ್ ಮತ್ತೆ ಅದೇ ರೀತಿ ಇಲ್ಲಿಂದ ಈ ಪಾಯಿಂಟ್ ಈ ಸೀಟ್ ಪಾಯಿಂಟ್ ಮತ್ತೆ ಈ ಲೆಗ್ ಸರ್ಕಮ್ ಎರಡು ಪಾಯಿಂಟ್ ಜಾಯಿಂಟ್ ಮಾಡೋ ರೀತಿ ಒಂದು ಕರ್ವ್ ಆಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೆಲ್ಟ್ ಗೆ ನಾವು ಇವಾಗ ಕಟ್ ಮಾಡೋಣ ಇದರಲ್ಲಿ ಮೇಲ್ಗಡೆ ಮಿಕ್ಕಿರೋ ಬಟ್ಟೆ ಇದೆ ಅಲ್ವಾ ಆ ಬಟ್ಟೆಯಲ್ಲಿ ನಾವು ಬೆಲ್ಟ್ ಗೆ ಕಟ್ ಮಾಡ್ಕೋಬೇಕು ನಾನು ಆಲ್ರೆಡಿ ನಿಮಗೆ ತೋರಿಸ್ತೆ ಅಲ್ವಾ ಅದೇ ರೀತಿ ಹೈಟ್ ಬಂದ್ಬಿಟ್ಟು 10 ಇಂಚ್ ಮತ್ತೆ ವಿಡ್ತ್ ಬಂದ್ಬಿಟ್ಟು 12.5 ಇಂಚ್ ಮಾರ್ಕ್ ಮಾಡಿ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಇದು ತುಂಬಾ ಸಣ್ಣ ಬಟ್ಟೆ ಆದ್ರಿಂದ ಇದರಲ್ಲಿ ನನಗೆ ಒಂದೇ ಒಂದು ಪೀಸೇ ಸಿಕ್ಕಿದೆ ಸಿಗೋದು ಇನ್ನೊಂದು ಪೀಸ್ ಬಂದ್ಬಿಟ್ಟು ಇದು ಕ್ಲೋಸಿಂಗ್ ಎಡ್ಜ್ ಇಲ್ಲ ನಮ್ಗೆ ಈ ಸೈಡ್ ಬಂದ್ಬಿಟ್ಟು ಓಪನಿಂಗ್ ಎಡ್ಜ್ ಇದೆ ಅಲ್ವಾ ಆದ್ರಿಂದ ನಮಗೆ ಅದರಲ್ಲಿ 4 ಪೀಸ್ ತರ ಕಟ್ ಸಿಗುತ್ತೆ ನಾನು ನಿಮಗೆ ಬೇರೆ ಪೀಸ್ ಅಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಇವಾಗ 2 ಮೀಟರ್ ಬಟ್ಟೆ ಇರುವಾಗ ನಮಗೆ ಮಿಕ್ಕಿರೋ ಬಟ್ಟೆಯಲ್ಲಿ ಸ್ವಲ್ಪ ಧಾರಾಳವಾಗಿ ಸಿಗುತ್ತೆ ಅದರಲ್ಲಿ ಬಂದ್ಬಿಟ್ಟು ನೀವು 4 ಫೋಲ್ಡಿಂಗ್ ಮಾಡಿ ಕಟ್ ಮಾಡಿ ಅಥವಾ ನಿಮಗೆ ಕಷ್ಟ ಆದರೆ 4 ಫೋಲ್ಡಿಂಗ್ ಅಲ್ಲಿ ನಿಮಗೆ ಕರೆಕ್ಟ್ ಮೆಷರ್ಮೆಂಟ್ ಸಿಕ್ಕಿಲ್ಲ ಅಂದ್ರೆ ನೀವು ಬಟ್ಟೆನ ಡಬಲ್ ಫೋಲ್ಡ್ ಮಾಡಿಬಿಟ್ಟು ನೀವು ಹೈಟ್ ಬಂದ್ಬಿಟ್ಟು 10 ಹಾಗೆ ಬರ್ಕೊಳ್ಳಿ ಆದರೆ ಈ ವಿಡ್ತ್ ಇದೆ ನೋಡಿ ಆ ವಿಡ್ತ್ನ ಅಂದ್ರೆ ಇವಾಗ 12.5 ಇದೆ ಅನ್ಕೊಳ್ಳಿ ಆ 12.5 ಇರೋ ವಿಡ್ತ್ ನ ನೀವು ಬಂದ್ಬಿಟ್ಟು 25 ಅಂತ ಮಾರ್ಕ್ ಮಾಡಿ ಡಬಲ್ ಫೋಲ್ಡಿಂಗ್ ಅಲ್ಲಿ 2 ಪೀಸ್ ತರ ಕಟ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಅಷ್ಟೇ ಫ್ರೆಂಡ್ಸ್ ಮೆಷರ್ಮೆಂಟ್ ಪ್ಯಾಂಟ್ ನಾರ್ಮಲ್ ಪ್ಯಾಂಟ್ಗೆ ಮೆಷರ್ಮೆಂಟ್ ಯಾವ ರೀತಿ ತಗೊಂಡು ನೀವು ಬಟ್ಟೆಯಲ್ಲಿ ಕಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ ಮತ್ತೆ ನಿಮಗೆ ಪ್ಯಾಂಟ್ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದಕ್ಕೆ ನಾನು ಸೆಪ್ರೇಟ್ ವಿಡಿಯೋ ಹಾಕಿದ್ದೀನಿ ಅದನ್ನ ಹೋಗಿ ಚೆಕ್ ಮಾಡಿ ನೋಡಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೇನಾದರೂ ಈ ವಿಡಿಯೋದಿಂದ ಡೌಟ್ ಏನಾದರೂ ಇದ್ದರೆ ನನಗೆ
कमेंट माड़ी फ्रेंड्स, नानु निम्गे क्लारिफाई माड़तीनी डाउट ना। ओके, इष्टोत्तु ई वीडियोना नीवु ताळ्मेयिंद नोडिदक्के तुंबा धन्यवादगळु फ्रेंड्स।